ಸೊ ಬನ್ನಿ, ಇವತ್ತು ಎನ್ ಎಸ್ ಐ ಸಿ ಕಡೆಯಿಂದ ಮತ್ತೆ ಎಮ್ಸ್ ಕನ್ಸಲ್ಟಿಂಗ್ ಕಡೆಯಿಂದ ಟ್ರೈನಿಂಗ್ ನಡೀತಾ ಇದೆ. ಬೆಡ್ ರೆಸ್ಟ್ ಆಗಿದ್ರೆ ಆಸ್ ಎ ಟ್ರೈನಿ ನಾವು ಆಸ್ ಎ ನರ್ಸ್ ಯಾವ ತರ ಟ್ರೀಟ್ ಮಾಡಬೇಕು, ಯಾವ ತರ ಕೇರ್ ಮಾಡಬೇಕು ಅಂತ. ನಮ್ಮ ಹತ್ರ ಈಗ ಒಬ್ರು ಪೇಷಂಟ್ ಇದ್ದಾರೆ ನಮ್ಮ ಬಳಿಗೂ ಅಂತ ಹೇಳ್ಬೋದು. ಸೊ ಇವರ ಹೆಸರು ನಫಿ ಅಂತ. ಇವ್ರು ನಮ್ಮ ಹತ್ರ ಈಗ ಫಾರ್ ಎಕ್ಸಾಂಪಲ್ 3 to 4 months ಇಂದ ಬೆಡ್ ರೆಸ್ಟ್ ಆಗಿದ್ದಾರೆ, ಅಡ್ಮಿಟ್ ಆಗಿದ್ದಾರೆ. ಈ ತರ ಯಾವ ತರ ಇವ್ರನ್ನ ಕೇರ್ ಮಾಡಬೇಕು, ಬೆಡ್ ಬಾತ್ ಇರುತ್ತೆ, ಮತ್ತೆ ಐ ಕೇರ್ ಇರುತ್ತೆ, ಮೌತ್ ಕೇರ್ ಇರುತ್ತೆ, ಮತ್ತೆ ಹೇರ್ಸ್ ಕ್ಲೀನ್ ಮಾಡ್ಬೇಕಾಗಿರುತ್ತೆ. ಸೊ ಈ ತರ ಎಲ್ಲ ಕೇರ್ ಮಾಡ್ಬೇಕು, ಸರ್ವಿಸ್ ಕೊಡ್ಬೇಕು, ಫಿಸಿಯೋಥೆರಪಿ ಎಕ್ಸಸೈಸ್ ಮಾಡ್ಬೇಕು, ಎಲ್ಲ ನೀಡ್ ಇರುತ್ತೆ. ಯಾಕಂದ್ರೆ ಒಂದೇ ಕಡೆ ಇಟ್ಟು ಬಾಡಿ ಏನಾಗುತ್ತೆ ಅಂದ್ರೆ ಫ್ರೋಜನ್ ಆಗುತ್ತೆ. ಸೊ ಅದನ್ನ ಲೈಕ್ ಇವ್ರು ಎಕ್ಸಸೈಸ್ ಮಾಡಕ್ ಆಗಲ್ಲ, ಅದಕ್ಕೆ ಲಿಟಲ್ ಬಿಟ್ ಎಕ್ಸಸೈಸ್ ನಾವು ಮಾಡ್ತೀವಿ ಇವ್ರ ಕಡೆಯಿಂದ. ಸರಿನಾ? ಆಸ್ ಎ ನರ್ಸ್ ಯಾವ ತರ ಟ್ರೀಟ್ ಮಾಡ್ಬೇಕು ಅಂತ ಫಸ್ಟ್ ಇವ್ರನ್ನ ಬಾತ್ ಕೊಡಕ್ ಹೋಗ್ತಾ ಇದೀವಿ. ಫಸ್ಟ್ ಒಂದು ಯಾವ್ದೊಂದು ಬಾಯ್ಲ್ ತಗೋಬೇಕು, ಇದ್ರಲ್ಲಿ ವಾಟರ್ ಹಾಕ್ಬಿಟ್ಟು ಡಿಟರ್ಜೆಂಟ್ ಹಾಕೋಬಹುದು. ಆಮೇಲೆ ಇದನ್ನ ಇದ್ರಲ್ಲಿ ಡಿಪ್ ಮಾಡಿ ಈ ತರ ಬಾಡಿ ಎಲ್ಲ ಫುಲ್ ಇರುತ್ತೆ, ನೀವು ಒಬ್ರೇ ಮಾಡಕ್ ಆಗಲ್ಲ, ಇನ್ನೊಬ್ರು ಯಾರು ನಿಮ್ ಜೊತೆಲಿ ಇರ್. ಸೊ ಈಗ ನಮ್ಮ ಬೆಡ್ ರೆಸ್ಟ್ ಆಗಿರೋರು ನಫಿ ಪೇಷಂಟ್ ಇದ್ದಾರೆ. ಇದನ್ನ ಯಾವ ತರ ಬೆಡ್ ಬಾತ್ ಕೊಡ್ಬೇಕು ಅಂತಂದ್ರೆ ಫಸ್ಟ್ ಹಾಫ್ ಪೋರ್ಷನ್ ಡಿಸ್ಪೋಸಲ್ ಮಾಡ್ತೀವಿ. ಸರಿನಾ? ಫಸ್ಟ್ ಈ ಕಡೆ ಏನಾದ್ರು ಮಾಡ್ಕೋತೀವಿ, ಇಲ್ಲಾಂದ್ರೆ ಆ ಕಡೆಯಿಂದಾನು ಮಾಡ್ಕೋತೀವಿ. ನೀವು ಈ ತರ ಬೆಡ್ ಬಾತ್ ಕೊಡ್ಬೇಕಾದ್ರೆ ನೀವು ಒಬ್ರು ಇರಲ್ಲ, ಇನ್ನೊಬ್ರು ನಿಮ್ ಜೊತೆಲಿ ಇರ್ತಾರೆ ಸಪೋರ್ಟಿವ್ ಸ್ಟ್ರಕ್ಚರ್ ಆಗಿ. ಯಾಕಂದ್ರೆ ಬಾಡಿ ಎತ್ತಕ್ ಆಗಲ್ಲ ಅಂತ, ತೂಕ ಜಾಸ್ತಿ ಇರುತ್ತೆ, 40 kg 50 kg ಆತರ ಜಾಸ್ತಿ ವೇಟ್ ಇರುತ್ತೆ, ಅದಕ್ಕೆ ಇನ್ನೊಬ್ರು ಸಪೋರ್ಟಿವ್ ಆಗಿ ಇರುತ್ತೆ. ಸೊ ಈ ತರ ಮಾಡ್ಬೇಕಂತಂದ್ರೆ ಇದನ್ನ ಫಸ್ಟ್ ಹಾಫ್ ಡಿಸ್ಪೋಸಲ್ ಅಂತ ಕರಿತೀವಿ. ಇದು ಮಾಡ್ಬೇಕು. ಸೊ ಈ ತರ ಮಾಡ್ಕೊಂಡ್ರೆ ಹಾಫ್ ಪೋರ್ಷನ್ ಇರುತ್ತೆ. ಸೊ ಯಾವ್ದೊಂದು ಕಾಟನ್ನು ವಾಟರ್ ಅಲ್ಲಿ ಡಿಪ್ ಮಾಡ್ಕೊಂಡು ಸೊ ಈ ತರ ತಗೊಂಡು ಈ ಕಡೆಯಿಂದ ಬರ್ಬೇಕು ಕ್ಲೀನ್ ಮಾಡ್ಕೊಂಡು. ಸರಿನಾ? ಈ ತರ ಕ್ಲೀನ್ ಮಾಡ್ಕೋಬೇಕಾಗಿರುತ್ತೆ. ಸೊ ಇದೇ ತರ ಏನಿರುತ್ತೆ ಅಂತಂದ್ರೆ ಒಂದ್ ಕಡೆ ಫಿನಿಶ್ ಆದ್ಮೇಲೆ ಇನ್ನೊಂದ್ ಕಡೆ ಅವ್ರನ್ನ ಕ್ಲೀನ್ ಮಾಡ್ಕೋಬೇಕು. ಇದೇ ತರ ಸ್ವಲ್ಪ ಅವ್ರನ್ನ ಈ ತರ ಈ ಕಡೆ ಮಾಡ್ತಿದ್ರಲ್ವ ನೀವು, ಈ ತರ ಮಾಡ್ಬೇಕಾದ್ರೆ ಇವ್ರನ್ನ ಬಾಡಿನ ಸ್ವಲ್ಪ ಟಿಲ್ಟ್ ಮಾಡ್ಬೇಕು. ಈ ತರ ಟಿಲ್ಟ್ ಮಾಡಿ ಈ ಕಡೆಯಿಂದಾನು ಕ್ಲೀನ್ ಮಾಡ್ಕೋಬೇಕಾಗಿರುತ್ತೆ. ಸರಿನಾ? ಇದೇ ತರ ಆ ಕಡೆಯಿಂದಾನು ಬೇರೆ ಕಡೆನೂ ಕ್ಲೀನ್ ಮಾಡ್ಕೋಬೇಕು. ಸರಿನಾ? ನಾವು ಇವ್ರನ್ನ ಪೇಷಂಟ್ನ ಐ ಕೇರ್ ಕೊಡಕ್ ಹೋಗ್ತಾ ಇದೀವಿ. ಸೊ ಈ ತರ ಒಂದು ಕಾಟನ್ ತಗೊಂಡು ವಾಟರ್ ಅಲ್ಲಿ ಡಿಪ್ ಮಾಡ್ಕೊಂಡು ಈ ತರ ಕ್ಲಿಯರ್ ಮಾಡ್ಕೋಬೇಕು. ಈ ಕಡೆಯಿಂದ ಈ ಕಡೆ ಬರಬೇಕು ನೋಡಿ, ಈ ತರ. ಸರಿನಾ? ಇದನ್ನ ಚೇಂಜ್ ಮಾಡ್ಬಿಟ್ಟು ಇನ್ನೊಂದು ಕಾಟನ್ ತಗೊಂಡು ಈ ತರ ಕ್ಲಿಯರ್ ಮಾಡ್ಕೋಬೇಕು. ಸರಿನಾ? ಇವಾಗ ಮೌತ್ ಕೇರ್ ಕೊಡಕ್ ಹೋಯ್ತಾ ಇದೀವಿ. ಈ ತರ ವಾಟರ್ ಅಲ್ಲಿ ಡಿಪ್ ಮಾಡ್ಕೊಂಡು ಯಾವ್ದು ಒಂದು ಇರೋದು ನ್ಯೂಟ್ರಿಯೆಂಟ್ಸ್ ಮೌತ್ ವಾಷರ್ ಏನಿರುತ್ತೆ ಅದನ್ನ ಯೂಸ್ ಮಾಡ್ಕೊಂಡು ಡಿಪ್ ಮಾಡಿ. ಸರಿನಾ? ಈ ತರ ವಾಟರ್ ಅಲ್ಲಿ ಯಾವ್ದಾದ್ರು ಮೌತ್ ವಾಷರ್ ಅಲ್ಲಿ ಡಿಪ್ ಮಾಡ್ಕೊಂಡು ಈ ತರ ಬಾಯಿ ಓಪನ್ ಮಾಡ್ಕೊಂಡು ಈ ತರ ಎಲ್ಲ ಕ್ಲೀನ್ ಮಾಡ್ಕೋಬೇಕಾಗಿರುತ್ತೆ ಒಳಗಡೆ ಎಲ್ಲ. ಸರಿನಾ? ಈ ತರ ಕ್ಲಿಯರ್ ಮಾಡಾದ್ಮೇಲೆ ಯಾವ್ದು ಅದೆಲ್ಲ ಆಯ್ತು. ಇವಾಗ ಯಾವ ತರ ಹೇರ್ ನ ಕ್ಲಿಯರ್ ಮಾಡ್ಕೋಬೇಕು, ಫಸ್ಟ್ ಆಫ್ ಆಲ್ ಗ್ಲೋವ್ಸ್ ಹಾಕೋಬೇಕು, ಅದಾದ್ಮೇಲೆ ಯಾವ್ದೋ ಒಂದು ಆಯಿಲ್ ಶಾಂಪೂನ ಏನೋ ಒಂದು ತಗೊಂಡು ಈ ತರ ಹಾಕಿ ಎಲ್ಲ ಕ್ಲಿಯರ್ ಮಾಡಿ ವಾಶ್ ಔಟ್ ಮಾಡಿ ಎಲ್ಲ ಆಮೇಲೆ ಡ್ರೈ ಮಾಡ್ಕೋಬೇಕು ಇದನ್ನ. ಸೊ ಇದನ್ನ ಹೇರ್ಸ್ ಕ್ಲೀನರ್ ಅಂತ ನಾವು ಕರಿತೀವಿ. ಅದಾದ್ಮೇಲೆ ಫಿಸಿಯೋಥೆರಪಿ ಬೇಕಾಗಿರುತ್ತೆ ಇದನ್ನ. ಇವರು ಎಕ್ಸಸೈಸ್ ಇರಲ್ಲ, ಬಾಡಿ ಮೂವ್ಮೆಂಟ್ ಇರಲ್ಲ, ಸೊ ಅದಕ್ಕೆ ನಾವು ಬಾಡಿ ಮೂವ್ಮೆಂಟ್ ಮಾಡ್ತೀವಿ. ಸೊ ಈ ತರ ಎತ್ತಬೇಕಾಗಿರುತ್ತೆ. ಸೊ ಇದನ್ನ ಫ್ರೀ ಮಾಡ್ಕೋಬೇಕು. ಅದಾದ್ಮೇಲೆ ಈ ತರ ಪೋರ್ಷನ್ ಎತ್ಕೋಬೇಕು. ಅದಾದ್ಮೇಲೆ ಫಿಂಗರ್ಸ್ ಓಪನ್ ಕ್ಲೋಸ್ ಓಪನ್ ಕ್ಲೋಸ್. ಅದಾದ್ಮೇಲೆ ಹೆಡ್ ಪೋರ್ಷನ್ ರೈಟ್ ಸೈಡ್ ಈ ಕಡೆ ಈ ತರ ಹೆಡ್ ಮೂವ್ಮೆಂಟ್ ಕೊಡ್ಬೇಕಾಗಿರುತ್ತೆ. ಅದಾದ್ಮೇಲೆ ಲೆಗ್ಸ್ ಹತ್ರ ಬಂದ್ರೆ ಈ ತರ ಮೂವ್ಮೆಂಟ್ ಕೊಡ್ಬೇಕು ಸ್ಲೋಲಿ. ಸೊ ಅದಾದ್ಮೇಲೆ ಎಲ್ಲ ಎಕ್ಸಸೈಸ್ 10 times ಮಾಡ್ಬೇಕು. ಆಮೇಲೆ ಈ ತರ ಲೆಗ್ ರೈಸ್ ಮಾಡ್ಬೇಕು. ಸರಿನಾ? ಇದನ್ನು ಕೂಡ 10 times ಮಾಡ್ಬೇಕು. ಇದೆಲ್ಲ ಹೇಳಕ್ಕೆ ಅವಕಾಶ ಮಾಡ್ಕೊಂಡಿದ್ದಕ್ಕೆ ನಮ್ಮ NSIC ಗೆ ಮತ್ತೆ ನಮ್ಮ ಕೋಚ್ಗೆ ಧನ್ಯವಾದ ಹೇಳ್ತಾ ನಾನು ಮಾತು ಮುಗಿಸ್ತೀನಿ.